ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ವರ್ಲ್ಡ್ ಜಿಯೋಗ್ರಫಿ ಪಾರ್ಟ್ ಒನ್ ನೋಡ್ಕೊಳೋಣ. ಇದರಲ್ಲಿ ನಾವು ಇಂಪಾರ್ಟೆಂಟ್ ಸ್ಟೇಟ್ಸ್ ಯಾವ್ದಾವ್ದಿದ್ದಾವೆ, ಇಂಡಿಯಾ ಬಾರ್ಡರ್ ಕಂಟ್ರೀಸು ಯಾವ್ಯಾವ ಸ್ಟೇಟ್ಸು ಅಥವಾ ಎಲ್ಲೆಲ್ಲಿದೆ ನಮಗೆ ಬಾರ್ಡರ್ ಕಂಟ್ರೀಸ್ ನೋಡ್ಕೊಳೋಣ. ಅದಾದಮೇಲೆ ಏಷ್ಯಾದು ಇಂಪಾರ್ಟೆಂಟ್ ಕಂಟ್ರೀಸ್ ಯಾವ್ದಾವ್ದಿದ್ದಾವೆ ಅಂತ ನೋಡ್ಕೊಳೋಣ. ಯಾಕಂತಂದರೆ ಈ ಥರ ಕ್ವೆಶನ್ಸು ನಮ್ಗೇನು ಕೇಳ್ತಾರೆ ಅಂತಂದರೆ, ಯಾವ ಕಂಟ್ರಿ ಮೇಲ್ ಬರುತ್ತೆ, ಯಾವ ಕಂಟ್ರಿ ಕೆಳಗಡೆ ಬರುತ್ತೆ, ಆ ಥರ ಅರೇಂಜ್ ಮಾಡಬೇಕು ನಾವು. ನಾರ್ತಿಂದ ಸೌತು ಅಥವಾ ಈಸ್ಟಿಂದ ವೆಸ್ಟು ಅರೇಂಜ್ ಮಾಡಬೇಕು. ಆ ಥರ ಕ್ವೆಶನ್ಸ್ ಅಟೆಂಪ್ಟ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗಿರುತ್ತೆ. ಸೊ ಇದರ PDF ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಕರ್ನಾಟಕ ಎಕ್ಸಾಮ್ಸಿಂದು ನೀವು ಟೆಲಿಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ಲೆಸನ್ಸು ನಾನು ಹಾಕ್ತಾ ಇರ್ತೀನಿ. ಫಸ್ಟು ನಾವು ಇಂಪಾರ್ಟೆಂಟ್ ಸ್ಟೇಟ್ಸ್ ಯಾವ್ದಾವ್ದಿದ್ದಾವೆ ಅಂತ ನೋಡ್ಕೊಳೋಣ. ಇವೆಲ್ಲ ಇಂಪಾರ್ಟೆಂಟ್ ಸ್ಟೇಟ್ಸು, ಬರೀ ಇದಷ್ಟೇ ಸ್ಟೇಟ್ಸ್ ಇದ್ದಾವೆ ಅಂತಲ್ಲ, ಬಟ್ ಇಂಪಾರ್ಟೆಂಟ್ ಇದು. ಇವುಗಳಲ್ಲಿ ಯಾವ ಥರ ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಯಾವ್ದ್ಯಾವ್ದು ಬರುತ್ತೆ ಅದನ್ನು ಮ್ಯಾಪ್ ಪ್ರಕಾರ ನೆನ್ಪಿಟ್ಕೊಂಡಿರ್ಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ಇದು ನಾರ್ತ್ ಅಮೇರಿಕಾ ಮತ್ತು ಇದು ಸೌತ್ ಅಮೇರಿಕಾ ಅಲ್ವಾ. ಸೊ ಇಲ್ಲಿ ಮಧ್ಯದಲ್ಲಿ ಕನೆಕ್ಟ್ ಮಾಡೋಕ್ಕೆ ನಮಗೆ ಪನಾಮಾ ಕ್ಯಾನಲ್ ಇದೆ. ಯಾವುದಿದೆ ಇಲ್ಲಿ ಪನಾಮಾ ಕ್ಯಾನಲ್ ಇದೆ. ಸೊ ಯಾವ ಸ್ಟ್ರೇಟು ಅಥವಾ ಕ್ಯಾನಲು ನಮಗೆ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಕನೆಕ್ಟ್ ಮಾಡುತ್ತೆ ಅಂತಂದರೆ, ಆನ್ಸರ್ ಬಂದುಬಿಟ್ಟು ಪನಾಮಾ ಕ್ಯಾನಲ್ ಅಂತ. ಸೊ ಇದು ಆಗೋಯಿತು. ನೆಕ್ಸ್ಟು ನೋಡೋಣ ನಾವು ಡ್ಯಾನಿಶ್ ಸ್ಟ್ರೇಟ್ ಅಂತ. ಸೊ ಡ್ಯಾನಿಶ್ ಸ್ಟ್ರೇಟ್ ಎಲ್ಲಿದೆ, ಇಲ್ಲಿ ಯುರೋಪಲ್ಲಿದೆ ಡ್ಯಾನಿಶ್ ಸ್ಟ್ರೇಟು. ನೆಕ್ಸ್ಟು ಸ್ಯೂಯೆಜ್ ಕ್ಯಾನಲು ಇಲ್ಲಿದೆ. ನೆಕ್ಸ್ಟು ಟರ್ಕಿಶ್ ಸ್ಟ್ರೇಟು ಇಲ್ಲಿದೆ. ಸೊ ಇವಾಗ ಫಸ್ಟು ಲೆಫ್ಟ್ ಸೈಡಿಂದ ರೈಟ್ ಸೈಡು, ಲೆಫ್ಟ್ ಸೈಡಿಂದ ನಾವು ರೈಟ್ ಸೈಡ್ ನೋಡ್ಕೋಬೇಕು ಅಂತಂದರೆ, ಫಸ್ಟು ಡ್ಯಾನಿಶ್ ಸ್ಟ್ರೇಟ್ ಬರುತ್ತೆ, ಅದಾದಮೇಲೆ ನಮಗೆ ಟರ್ಕಿಶ್ ಸ್ಟ್ರೇಟ್ ಬರುತ್ತೆ, ಅದಾದಮೇಲೆ ನಮಗೆ ಸ್ಯೂಯೆಜ್ ಕ್ಯಾನಲ್ ಬರುತ್ತೆ. ಟಾಪ್ ಟು ಬಾಟಮ್ ಅಂದ್ರೂ ಕೂಡ ನಮಗೆ ಫಸ್ಟು ಡ್ಯಾನಿಶ್ ಸ್ಟ್ರೇಟು, ಟರ್ಕಿಶ್ ಸ್ಟ್ರೇಟು, ಅದಾದಮೇಲೆ ಸ್ಯೂಯೆಜ್ ಕ್ಯಾನಲ್ ಬರುತ್ತೆ. ಅದಾದಮೇಲೆ ಬಾಬ್ ಎಲ್ ಮೆಂಡೆಬ್ ಇದೆ ಇಲ್ಲಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಾಬ್ ಎಲ್ ಮೆಂಡೆಬ್, ಸ್ಟ್ರೇಟ್ ಆಫ್ ಮಲಕ್ಕಾ ಇದೆ. ಇವಾಗ ನೆಕ್ಸ್ಟು ಈ ಪನಾಮಾ ಕ್ಯಾನಲ್ ಇದೆಯಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ, ಇಲ್ಲಿ ಸೌತ್ ಅಮೆರಿಕಾ ಕಡೆ ನೋಡಿ, ಇದು ಯಾವ ಓಷನ್ಸ್ನ ಕನೆಕ್ಟ್ ಮಾಡುತ್ತೆ ಅಂತಂದರೆ, ಈ ಕಡೆ ಇರುವಂಥದ್ದು ಓಷನ್ ಯಾವುದು, ಈ ಕಡೆ ಇರುವಂಥದ್ದು ಓಷನ್ ನಮಗೆ ಅಟ್ಲಾಂಟಿಕ್ ಓಷನ್ನು. ನೆಕ್ಸ್ಟು ಈ ಕಡೆ ಇರುವಂಥದ್ದು ಯಾವುದು, ಪೆಸಿಫಿಕ್ ಓಷನ್ನು. ಸೊ ಅಟ್ಲಾಂಟಿಕ್ ಓಷನ್ನ ಪೆಸಿಫಿಕ್ ಓಷನ್ಗೆ ಯಾವುದು ಕನೆಕ್ಟ್ ಮಾಡುತ್ತೆ ಕ್ಯಾನಲ್ಲು ಅಂತಂದರೆ, ಪನಾಮಾ ಕ್ಯಾನಲ್ ಅಂತ. ಸೊ ಈ ಕ್ಯಾನಲ್ಲು ಇದರಲ್ಲಿ ಕಟ್ಟಾಗತ್ತಲ್ಲ, ಅದು ಇಸ್ಥಮಸ್ ಆಫ್ ಪನಾಮಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಏನಂತ ಕರಿತೀವಿ, ಇಸ್ಥಮಸ್ ಆಫ್ ಪನಾಮಾ ಅಂತ ಕರಿತೀವಿ ನಾವು. ಸೊ ಇದೇ ಆ್ಯಕ್ಚುಲಿ ನಮಗೆ ಲಿಂಕ್ ಇರುವಂಥದ್ದು ನಾರ್ತ್ ಅಮೇರಿಕಾಯಿಂದ ಸೌತ್ ಅಮೇರಿಕಾಗೆ. ನೆಕ್ಸ್ಟು ಡ್ಯಾನಿಶ್ ಸ್ಟ್ರೇಟ್ ಬಗ್ಗೆ ನಾವು ನೋಡ್ಕೊಳೋಣ. ಸೊ ಡ್ಯಾನಿಶ್ ಅಂತ ಹೆಸರು ಹೇಳ್ತಿರೋಂಗೆ, ಇದು ಡೆನ್ಮಾರ್ಕಿಂದು ಸ್ಟ್ರೇಟ್. ಇದು ಯಾವುದ್ರದ್ದು, ಡೆನ್ಮಾರ್ಕಿಂದು ಸ್ಟ್ರೇಟು. ಇದು ಯಾವ್ದ್ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಡ್ಯಾನಿಶ್ ಸ್ಟ್ರೇಟ್ನ ಅಂತಂದರೆ ನೋಡಿ, ಬಾಲ್ಟಿಕ್ ಸಿ ಮತ್ತು ನಾರ್ತ್ ಸಿ. ಬಾಲ್ಟಿಕ್ ಸಿಯಿಂದ ನಾರ್ತ್ ಸಿಗೆ ಇದು ಕನೆಕ್ಟ್ ಮಾಡುತ್ತೆ. ಸೊ ಡ್ಯಾನಿಶ್ ಸ್ಟ್ರೇಟ್ ಬಂದುಬಿಟ್ಟು ಡೆನ್ಮಾರ್ಕಿಂದು, ಬಾಲ್ಟಿಕ್ ಸಿಯಿಂದ ನಾರ್ತ್ ಸಿಗೆ ಇದು ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ಟರ್ಕಿಶ್ ಸ್ಟ್ರೇಟ್ ಬಗ್ಗೆ ಸ್ವಲ್ಪ ನೋಡ್ಕೊಳೋಣ. ಟರ್ಕಿಶ್ ಸ್ಟ್ರೇಟ್ ನೋಡಿ, ಇದು ಬಂದುಬಿಟ್ಟು ಏಜಿಯನ್ ಮತ್ತು ಮೆಡಿಟರೇನಿಯನ್ ಈ ಎರಡು ಸೀಗಳನ್ನ ಬ್ಲ್ಯಾಕ್ ಸೀಗೆ ಕನೆಕ್ಟ್ ಮಾಡುತ್ತೆ. ಸೊ ಏಜಿಯನ್ ಮತ್ತು ಮೆಡಿಟರೇನಿಯನ್ ಸೀನ ಯಾವುದು ಬ್ಲ್ಯಾಕ್ ಸೀಗೆ ಕನೆಕ್ಟ್ ಮಾಡುತ್ತೆ ಅಂತಂದರೆ, ಆನ್ಸರು ಟರ್ಕಿಶ್ ಸ್ಟ್ರೇಟು. ನೆಕ್ಸ್ಟು ಸ್ಯೂಯೆಜ್ ಕೆನಲ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಸ್ಯೂಯೆಜ್ ಕೆನಲ್ ನೋಡಿ, ಇದೊಂದು ಈಜಿಪ್ಟಲ್ಲಿರುವಂಥದ್ದು. ಇದು ಎಲ್ಲಿದೆ ಸ್ಯೂಯೆಜ್ ಕೆನಲು, ಈಜಿಪ್ಟಲ್ಲಿದೆ. ಸೊ ಈಜಿಪ್ಟಲ್ಲಿ ಇದು ಕನೆಕ್ಟಿವಿಟಿ ನಮಗೆ ಪ್ರೊವೈಡ್ ಮಾಡುತ್ತೆ. ಯಾವುದರಿಂದ ಯಾವುದಕ್ಕೆ ಅಂತಂದರೆ, ಮೆಡಿಟರೇನಿಯನ್ ಸಿಯಿಂದ ರೆಡ್ ಸೀಗೆ. ಸೊ ಇದು ಇಂಪಾರ್ಟೆಂಟು, ಎರಡು ಸಿ ಮಧ್ಯದಲ್ಲಿ ಯಾವ ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತಾ ಇರ್ತಾರೆ. ಅದಕ್ಕೆ ಇದನ್ನು ನೆನಪಿಟ್ಕೊಂಡಿರಿ, ಸ್ಯೂಯೆಜ್ ಕೆನಲ್ ಬಂದುಬಿಟ್ಟು ಮೆಡಿಟರೇನಿಯನ್ ಸಿಯಿಂದ ರೆಡ್ ಸಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಈ ಸ್ಯೂಯೆಜ್ ಕೆನಲ್ ನೋಡಿ, ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಬಂದುಬಿಟ್ಟು 1859 1869 ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ಓಪನಿಂಗ್ ಆಗಿರೋದು 1869. ನೆಕ್ಸ್ಟು ಬಾಬ್ ಎಲ್ ಮೆಂಡೆಬ್ ಬಗ್ಗೆ ನೋಡ್ಕೋಬೇಕು ಅಂತಂದರೆ, ಇದು ನೋಡಿ ಕನೆಕ್ಟ್ ಮಾಡುತ್ತೆ ರೆಡ್ ಸಿ ಇದನ್ನು ಮತ್ತು ಗಲ್ಫ್ ಆಫ್ ಏಡನ್ಗೆ ಕನೆಕ್ಟ್ ಮಾಡುತ್ತೆ. ಸಾರಿ, ಮೆಂಡೆಬ್ ಅಲ್ಲ, ಗಲ್ಫ್ ಆಫ್ ಏಡನ್ಗೆ ಇದು ಕನೆಕ್ಟಿವಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಬಾಬ್ ಎಲ್ ಮೆಂಡೆಬ್ ಬಂದುಬಿಟ್ಟು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ, ಯೇಮನ್ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಸೊ ಯೇಮನಲ್ಲಿ ಲೊಕೇಟ್ ಆಗಿದೆ ಇದು. ಸೊ ಇದು ಏನು ಮಾಡುತ್ತೆ ನಮಗೆ, ರೆಡ್ ಸೀನ ಗಲ್ಫ್ ಆಫ್ ಏಡನ್ಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟು ಸ್ಟ್ರೇಟ್ ಆಫ್ ಹಾರ್ಮೂಸ್ನ ನಾವು ನೋಡಿಕೊಂಡ್ರೆ, ಎರಡರ ಮಧ್ಯದಲ್ಲಿ ಕನೆಕ್ಟಿವಿಟಿ ಇದು ಪ್ರೊವೈಡ್ ಮಾಡುತ್ತೆ. ಒಂದು ಪರ್ಷಿಯನ್ ಗಲ್ಫು ಮತ್ತು ಗಲ್ಫ್ ಆಫ್ ಓಮನ್ನ ಕನೆಕ್ಟ್ ಮಾಡುವಂಥದ್ದು ಯಾವುದು, ಸ್ಟ್ರೇಟ್ ಆಫ್ ಹಾರ್ಮೂಸ್. ನೆಕ್ಸ್ಟು ಬಂದುಬಿಟ್ಟು ಸ್ಟ್ರೇಟ್ ಆಫ್ ಮಲಕ್ಕಾ ಬಂದುಬಿಟ್ಟು ನೋಡ್ಕೊಂಡಿರಿ. ಇದು ಆಲ್ಮೋಸ್ಟ್ ಒಂದು 550 miles ಇರುವಂಥದ್ದು ಇದು ಸ್ಟ್ರೇಟ್. ಇದು ಇದೇನು ಮಾಡುತ್ತೆ ಅಂತಂದರೆ, ಮಲೈ ಪೆನಿನ್ಸುಲಾ
ಮಲೈ ಪೆನೆನ್ಸುಲಾನ ಇದಕ್ಕೆ ಇಂಡೋನೇಷ್ಯನ್ ಐಲ್ಯಾಂಡು, ಯಾವ ಐಲ್ಯಾಂಡು, ಸುಮತ್ರಾ ಐಲ್ಯಾಂಡಿಗೆ ಕನೆಕ್ಟ್ ಮಾಡುತ್ತೆ. ಮಲೈ ಪೆನೆನ್ಸುಲಾನ ಸುಮತ್ರಾ ಐಲ್ಯಾಂಡಿಗೆ ಇದು ಕನೆಕ್ಟಿವಿಟಿ ಪ್ರೊವೈಡ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ ಸ್ಟೇಟ್ಸು. ಇದನ್ನು ನೀವೇನು ನೆನ್ಪಿಟ್ಕೊಂಡಿರ್ಬೇಕು ಇದರಲ್ಲಿ ಅಂತಂದರೆ, ಯಾವ ಸ್ಟೇಟು ಯಾವ ಸ್ಟೇಟ್ ಆದಮೇಲೆ ಬರುತ್ತೆ, ಮತ್ತು ನಾರ್ತಿಂದ ಸೌತ್ಗೆ ಲೊಕೇಶನ್ ಯಾವ ಥರ ಇದೆ, ಈಸ್ಟಿಂದ ವೆಸ್ಟ್ಗೆ ಲೊಕೇಶನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಇನ್ನೂ ತುಂಬ ಜಾಸ್ತಿ ಸ್ಟೇಟ್ಸ್ ಇದ್ದಾವೆ, ಬಟ್ ಇದು ಪಾರ್ಟ್ ಒನ್ನಲ್ಲಿ ನಾವು ಇಷ್ಟು ಸ್ಟೇಟ್ನ ಡಿಸ್ಕಸ್ ಮಾಡ್ಕೊಂಡಿರೋಣ. ನೆಕ್ಸ್ಟು ಇಂಡಿಯಾದು ಬಾರ್ಡರ್ ಕಂಟ್ರೀಸ್ನ ನಾವು ನೋಡ್ಕೊಂಬಿಟ್ರೆ ಒಂದು ಸರಿ ಎಕ್ಸಾಮಿನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವುದು ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಹೋಗುತ್ತೆ, ಅಥವಾ ಟಾಪಿಂದ ಬಾಟಮ್ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಒಂದೊಂದು ಸರಿ ಈ ಥರ ಚಿಕ್ಕ ಚಿಕ್ಕ ಕ್ವೆಶನ್ ಅಥವಾ ಬೇಸಿಕ್ ಕ್ವೆಶನ್ಸ್ ಎಲ್ಲ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಂಡಿಯಾ ಬಾರ್ಡರ್ಸ್ನ ನಾವು ಈ ಕಡೆ ನೋಡ್ಕೊಂಡ್ರೆ, ಇದು ನಾರ್ತ್ ಅಲ್ವಾ, ನಾರ್ತು ಸೌತು ಈಸ್ಟು ಇದು ವೆಸ್ಟು. ಸೊ ಈ ಥರ ನಾವೇನಾದರೂ ನೋಡಿಕೊಂಡ್ರೆ ಈ ಕಡೆಯಿಂದ ಹೋಗೋಣ ನಾವು. ಸೊ ನೋಡಿ, ಇಲ್ಲಿ ಫಸ್ಟು ಪಾಕಿಸ್ತಾನ ಇದೆ, ಪಾಕಿಸ್ತಾನದಾದಮೇಲೆ ಅಫ್ಘಾನಿಸ್ತಾನ ಇದೆ. ಇವಾಗ ಸದ್ಯಕ್ಕೆ ನೋಡಿ ನಮಗೆ ಅಫ್ಘಾನಿಸ್ತಾನ್ಗೆ ಲಿಂಕ್ ಇಲ್ಲ. ಯಾಕಂತಂದರೆ ಈ ಕಡೆ ಪಿ ಓ ಕೆ ಇದೆ ಅಲ್ವಾ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಏನಿದೆ ಇಲ್ಲಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತಂದರೆ ಇದು ಪಾಕಿಸ್ತಾನಿಂದು ಟೆರಿಟರಿ ಅಲ್ಲ. ಇವಾಗ ಇಂಡಿಯಾಗೂ ಕೂಡ ಅಲ್ಲಿ ಟೆರಿಟರಿ ನಡೆಸ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಇವ್ರೇನು ಮಾಡ್ಕೊಂಬಿಟ್ಟಿದ್ದಾರೆ ಅಂತಂದರೆ, ಪಾಕಿಸ್ತಾನವರು ಅದನ್ನು ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ ಆ ಟೆರಿಟರಿನ. ಸೊ ಅದನ್ನು ಪಾಕ್ ಆಕ್ಯುಪೈಡ್ ಟೆರಿಟರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಸಪ್ರೇಟಾಗಿ ಗೌರ್ಮೆಂಟು ಅಥವಾ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಅದರಲ್ಲಿ ಸಪರೇಟಾಗಿ ಒಬ್ಬರು ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಸೊ ನೆಕ್ಸ್ಟು ಈ ಕಡೆಯಿಂದ ಅಫ್ಘಾನಿಸ್ತಾನಿಗೆ ನಮ್ಗೆ ಆ್ಯಕ್ಸಸ್ ಸಿಕ್ಕಲ್ಲ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಇರಾನ್ ಕಡೆಯಿಂದ ನಾವು ಲಿಂಕ್ ಮಾಡ್ಕೊಂಡಿದ್ದೀವಿ, ಅದರಿಂದ ನಮಗೆ ಅಫ್ಘಾನಿಸ್ತಾನಿಗೆ ಲಿಂಕು ಸಿಗುತ್ತೆ. ಸೊ ಈ ಥರ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಕನೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಈ ಕಡೆಯಿಂದ ಎಲ್ಲ ನೋಡಿಕೊಂಡ್ರೆ ನಾವು ಇಲ್ಲಿ ಅಕ್ಸೈ ಚಿನ್ ಇದೆ. ಸೊ ಇಲ್ಲಿ ಅಕ್ಸೈ ಚಿನ್ನು ಕೂಡ ಇವ್ರೇನು ಮಾಡ್ಕೊಂಡಿದ್ದಾರೆ, ಚೈನಾ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಇವೆಲ್ಲ ಡಿಸ್ಪ್ಯೂಟೆಡ್ ಟೆರಿಟರಿ ನಮಗೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆಗಿರಲಿ ಅಥವಾ ಈ ಅಕ್ಸೈ ಚಿನ್ ಆಗಿರಲಿ, ಇದು ಚೈನಾ ಆಕ್ಯುಪೈಡ್ ಟೆರಿಟರಿ ನಮಗೆ. ಅದಾದಮೇಲೆ ಈ ಕಡೆ ನೋಡಿದ್ರೆ ಇಲ್ಲಿ ನೇಪಾಳ ಇದೆ ನಮಗೆ, ಅದಾದಮೇಲೆ ಇಲ್ಲಿ ಭೂಟಾನ್ ಇದೆ, ಈ ಕಡೆ ಬಂದುಬಿಟ್ಟು ನೋಡಿದ್ರೆ ಮ್ಯಾನ್ಮಾರ್ ಇದೆ ಮತ್ತು ಬಾಂಗ್ಲಾದೇಶ್ ಇದೆ. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಈ ಮ್ಯಾಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ. ಸೊ ಇಲ್ಲಿ ಮ್ಯಾನ್ಮಾರು ಮತ್ತು ಬಾಂಗ್ಲಾದೇಶ್ ಇದೆಯಲ್ಲ, ಸೊ ಮ್ಯಾನ್ಮಾರು ಮತ್ತು ಬಾಂಗ್ಲಾದೇಶ್ ಇರೋ ಕಡೆ ನಮ್ಗೆ ಯಾವುದಿದೆ, ನಾರ್ತ್ ಈಸ್ಟ್ ಟೆರಿಟರೀಸ್ ಇದಾವೆ. ಸೊ ನಾರ್ತ್ ಈಸ್ಟ್ ಟೆರಿಟರೀಸ್ ಇದಾವಲ್ಲ, ಒಂದೇನು ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಅಲ್ವಾ, ಸೊ ಬೇ ಆಫ್ ಬೆಂಗಾಲಿಗೆ ನಾರ್ತ್ ಈಸ್ಟ್ ಟೆರಿಟರಿಗೆ ಓಷನ್ ಲಿಂಕೇ ಇಲ್ಲ. ಸೊ ಇಲ್ಲಿ ಓಷನ್ ಲಿಂಕೇ ಇಲ್ಲ ನೋಡಿ, ಯಾವುದೇ ನಾರ್ತ್ ಈಸ್ಟ್ಗೂ. ಸೊ ನಿಮಗೇನಾದರೂ ಕ್ವೆಶನ್ ಕೇಳಿದ್ರೆ, ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಯಾವ ಸ್ಟೇಟಿಗೆ ಓಷನ್ಗೆ ಲಿಂಕ್ ಇದೆ ಅಂತ ಹೇಳಿ ಕೇಳಿದ್ರೆ, ಯಾವ ಸ್ಟೇಟು ಕೂಡ ಓಷನ್ಗೆ ಲಿಂಕ್ ಇಲ್ಲ. ಯಾಕಂತಂದರೆ ನಮಗಿಲ್ಲಿ ಗಂಗಾ ಎಂಡ್ ಆಗುತ್ತಲ್ಲ ಈ ಕಡೆಗೆ. ಸೊ ಅದಕ್ಕೆ ನಾವೇನು ಅನ್ಕೊತೀವಿ ಅಂತಂದರೆ, ಓಕೆ ನಮಗೆ ಈ ಕಡೆ ಕನೆಕ್ಟ್ ಆಗ್ಬೋದು, ಈ ಕಡೆ ತ್ರಿಪುರ ನಾಗಾಲ್ಯಾಂಡು ಆ ಸ್ಟೇಟ್ಸ್ ಎಲ್ಲ ಕನೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ಆ ಥರ ಯಾವುದು ಆಗಿರಲ್ಲ ಇದನ್ನು. ಸೊ ಅದನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡಿರಿ. ಅದಾದಮೇಲೆ ನಾವು ಈ ಕಡೆ ನೋಡ್ಕೊಂಡ್ರೆ, ಈ ಕಡೆ ಬಾಂಗ್ಲಾದೇಶ್ ಇದೆ, ಈ ಕಡೆ ಬಾಂಗ್ಲಾದೇಶು, ಮತ್ತು ಈ ಕಡೆ ಶ್ರೀಲಂಕಾ ಇದೆ. ಶ್ರೀಲಂಕಾಕ್ಕೆ ನಮಗೆ ಯಾವುದೇ ಬಾರ್ಡರ್ಸ್ ಇಲ್ಲ, ಇವೆಲ್ಲ ಬಂದುಬಿಟ್ಟು ಓಷನಲ್ಲಿ ಬಾರ್ಡರ್ಸ್ ಇರುವಂಥದ್ದು. ಈ ಕಡೆ ನಾವು ನೋಡ್ಕೊಂಡ್ರೆ ಅಂಡಮಾನ್ ನಿಕೋಬಾರ್ ಇದೆ, ಈ ಕಡೆ ನಮಗೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಇದೆ, ಮತ್ತು ಇಲ್ಲಿ ಮಾಲ್ಡೀವ್ಸ್ ಇದೆ. ಸೊ ಇಷ್ಟು ಬಾರ್ಡರ್ ಕಂಟ್ರೀಸು ಇಂಡಿಯಾದು, ನೆನ್ಪಿಟ್ಕೊಂಡಿರಿ. ಸೊ ಇಷ್ಟೇ ಈ ಲೆಸನಲ್ಲಿ. ಪಾರ್ಟ್ ಟೂಲಿ ನಾವೇನು ಡಿಸ್ಕಸ್ ಮಾಡ್ಕೊಳೋಣ ಅಂತಂದರೆ, ಇದೇನು ಇಂಪಾರ್ಟೆಂಟು ನಮಗೆ ನೇಷನ್ಸ್ ಇದಾವಲ್ಲ, ಇಂಪಾರ್ಟೆಂಟ್ ಏನು ಕಂಟ್ರೀಸ್ ಇದ್ದಾವೆ ನಮಗೆ, ಅದನ್ನು ಡಿಸ್ಕಸ್ ಮಾಡಿಕೊಂಡು ಅದರ ಲೊಕೇಶನ್ಗಳನ್ನ ನೋಡ್ಕೊಳೋಣ. ಅದರಿಂದ ನಮಗೆ ಸೀರೀಸಲ್ಲಿ ಅದನ್ನು ಮ್ಯಾಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಂತಂದರೆ ನಾರ್ತಲ್ಲಿ ಯಾವ್ದು ಬರುತ್ತೆ, ಸೌತಲ್ಲಿ ಯಾವ್ದು ಬರುತ್ತೆ, ಆ ಥರ ಕ್ವೆಶನ್ಸ್ ಯೂಶ್ವಲಾಗಿ ಕೇಳ್ತಾಯಿರ್ತಾರೆ, ಅದನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗ್ತಾಯಿರುತ್ತೆ. ಸೊ ಇದರಲ್ಲಿ ಇವಾಗಾಗಲೇ ಆಲ್ಮೋಸ್ಟ್ 10 ಮಿನಿಟ್ಸ್ವರೆಗೂ ಆಗೋಗ್ಬಿಟ್ಟಿದೆ ಇದು ವೀಡಿಯೋ, ಇನ್ನೂ ಬೋರಿಂಗ್ ಆಗೋಗ್ಬಿಡುತ್ತೆ. ಅದಕ್ಕೆ ಸಪರೇಟಾಗಿ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿರ್ತೀನಿ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ನಾನು ಲೆಸನ್ಸು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ಸೊ ಇಷ್ಟ ಆಗಿದ್ದರೆ ನಿಮಗೆ ಟಾಪಿಕ್ಸು ಕೂಡ ಬರೆದಿರಿ, ಯಾವ ಟಾಪಿಕ್ಕು ಅಥವಾ ಜಾಗ್ರಫಿ ಮೇಲೆ ಯಾವ ಟಾಪಿಕ್ ಮೇಲೆ ನಿಮಗೆ ವೀಡಿಯೋ ಮಾಡಬೇಕು ಅಂತ, ಅದ್ರ ಮೇಲೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ. ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲೂ ಕೂಡ ಇದೇ ಥರ ಕೋರ್ಸಸ್ ಇದೆ ಒಂದೊಂದು. ಸೊ ಅನ್ಅಕಾಡೆಮಿಗೆ ಹೋಗ್ಬಿಟ್ಟು ನೀವು ದೀಪಕ್ ಚೌಹಾನ್ ಅಂತ ಸರ್ಚ್ ಮಾಡಿದ್ರೆ ಈ ಪ್ರೊಫೈಲ್ ಸಿಗುತ್ತೆ, ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಸೊ ಅಲ್ಲಿ ನಾನೇನು ಸ್ಪೆಷಲಾಗಿ ಮಾಡ್ತಿರ್ತೀನಿ ಅಂತಂದರೆ, ಇದೇನು ಎಡಿಟೋರಿಯಲ್ಸ್ ಇರ್ತಾವಲ್ಲ, ಸೊ ಎಡಿಟೋರಿಯಲ್ ಡಿಸ್ಕಷನ್ಸ್ನ ಇದರಲ್ಲೇ ಮಾಡ್ತಿರ್ತೀನಿ. ಅದು ಬಿಟ್ಟರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಎಕ್ಸಾಂಪಲು ಡೇಟ್ ಆ್ಯಂಡ್ ಥೀಮು, ಅಥವಾ ಎಸ್ಸೆ ಟಾಪಿಕ್ಸ್ ರಿಲೇಟೆಡು ಕರೆಂಟ್ ಅಫೇರ್ಸ್ಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ಕೋರ್ಸಸ್ಸು ಕೂಡ ಹಾಕ್ತಿರ್ತೀನಿ. ಅದು ಬಿಟ್ಟರೆ ಪಾಲಿಟಿ ರಿಲೇಟೆಡ್ ಕೋರ್ಸು ಮತ್ತು ಬೇರೆ ಕೋರ್ಸಸ್ಸು ಕೂಡ ಹಾಕ್ತಿರ್ತೀನಿ. ಒಂದ್ಸರಿ ನಿಮಗೇನಾದರೂ ಫ್ರೀ ಆಗಿದ್ದರೆ ನೀವು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಸರ್ಚ್ ಮಾಡಿಬಿಟ್ಟು ಒಂದ್ಸರಿ ಕೋರ್ಸಸ್ನ ನೋಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಅಲ್ಲಿ ಎನ್ರೋಲ್ ಅಥವಾ ಸೇವ್ ಬಟನ್ ಹೊತ್ಕೊಂಡು ಎನ್ರೋಲ್ ಮಾಡ್ಕೊಂಡಿರಿ. ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲೂ ಕೂಡ ಇದೇ ಥರ ಕೋರ್ಸಸ್ ಇದೆ ಒಂದೊಂದು. ಸೊ ಅನ್ಅಕಾಡೆಮಿಗೆ ಹೋಗ್ಬಿಟ್ಟು
ನೀವು ದೀಪಕ್ ಚೌಹಾಣ್ ಅಂತ ಸರ್ಚ್ ಮಾಡಿದ್ರೆ ಈ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಸೊ ಅಲ್ಲಿ ನಾನೇನು ಸ್ಪೆಷಲಾಗಿ ಮಾಡ್ತಿರ್ತೀನಿ ಅಂತಂದರೆ, ಇದೇನು ಎಡಿಟೋರಿಯಲ್ಸ್ ಇರ್ತಾವಲ್ಲ, ಸೊ ಎಡಿಟೋರಿಯಲ್ ಡಿಸ್ಕಷನ್ಸ್ನ ಇದರಲ್ಲೇ ಮಾಡ್ತಿರ್ತೀನಿ. ಅದು ಬಿಟ್ಟರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಎಕ್ಸಾಂಪಲು ಡೇಟ್ ಆ್ಯಂಡ್ ಥೀಮು ಅಥವಾ ಎಸ್ಸೆ ಟಾಪಿಕ್ಸ್ ರಿಲೇಟೆಡು, ಕರೆಂಟ್ ಅಫೇರ್ಸ್ಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ಕೋರ್ಸಸ್ಸು ಕೂಡ ಹಾಕ್ತಿರ್ತೀನಿ. ಅದು ಬಿಟ್ಟರೆ ಪಾಲಿಟಿ ರಿಲೇಟೆಡ್ ಕೋರ್ಸು ಮತ್ತು ಬೇರೆ ಕೋರ್ಸಸ್ಸು ಕೂಡ ಹಾಕ್ತಿರ್ತೀನಿ. ಒಂದ್ಸರಿ ನಿಮ್ಗೆ ಏನಾದರೂ ಫ್ರೀ ಆಗಿದ್ದರೆ ನೀವು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾಣ್ ಅಂತ ಸರ್ಚ್ ಮಾಡಿಬಿಟ್ಟು ಒಂದ್ಸರಿ ಕೋರ್ಸಸ್ನ ನೋಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಅಲ್ಲಿ ಎನ್ರೋಲ್ ಅಥವಾ ಸೇವ್ ಬಟನ್ ಹೊತ್ಕೊಂಡು ಎನ್ರೋಲ್ ಮಾಡ್ಕೊಂಡಿರಿ.